ಮನೋಹರ್ ಪರಿಕ್ಕರ್ ಭಾರತೀಯ ರಾಜಕಾರಣದ ಮಟ್ಟಿಗೆ ಅದ್ಭುತ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ಲುವಂತಹ ವ್ಯಕ್ತಿತ್ವ. ಪರಿಕ್ಕರ್ ರಾಜಕೀಯದಲ್ಲಿ ಅಜಾತ ಶತ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರದ್ಧೆಯ ಕಾರ್ಯಕರ್ತ. ಐಐಟಿಯಲ್ಲಿ ಶಿಕ್ಷಣ ಮುಗಿಸಿ ರಾಜಕೀಯ ಪ್ರವೇಶಿಸಿದ ದೇಶದ ಮೊಟ್ಟ ಮೊದಲ ರಾಜಕಾರಣಿ. ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾದ ಮೊದಲ ಗೋವಾ ಸಂಸದ. ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಗೋವಾ ರಾಜ್ಯದ ಮುಖ್ಯಮಂತ್ರಿಯಾದ ಹಿರಿಮೆ ಮನೋಹರ್ ಗೋಪಾಲಕೃಷ್ಣ ಪ್ರಭು ಪರಿಕ್ಕರ್ ಅವರದು. ಗೋವಾ ರಾಜ್ಯದಲ್ಲಿ ಬಿಜೆಪಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಕೀರ್ತಿ, ಅಧಿಕಾರದ ಗದ್ದುಗೆ ಏರುವಂತೆ ಮಾಡಿದ ಹಿರಿಮೆ ಮನೋಹರ್ ಪರಿಕ್ಕರ್ ಅವರಿಗೆ ಸಲ್ಲತ್ತೆ. ಗೋವಾ ಫಾರ್ವರ್ಡ್ ಪಾರ್ಟಿ ಹಾಗೂ ಮಹಾರಾಷ್ಟ್ರವಾದಿ ಗೋಮಾಂತಕ ಪಕ್ಷಗಳಂತಹ ಪ್ರಬಲ ಸ್ಥಳೀಯ ರಾಜಕೀಯ ಪಕ್ಷಗಳ ಎದುರಲ್ಲಿ ಪರಿಕ್ಕರ್ ಅವರು ಬಿಜೆಪಿಯನ್ನ ಕಟ್ಟಿದ ರೀತಿಯೇ ರೋಚಕ. ಮನೋಹರ್ ಪರಿಕ್ಕರ್ ಗೋವಾ ಪಾಲಿಗೆ ಸಾರ್ವಕಾಲಿಕ ರಾಜಕೀಯ ಮುತ್ಸದ್ದಿ. ಇದೇ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಪರಿಕ್ಕರ್ ಅವರ ವ್ಯಕ್ತಿತ್ವವನ್ನ ಮುಕ್ತ ಕಂಠದಿಂದ ಹೊಗಳಿತ್ತಿದೆ. 1955 ಡಿಸೆಂಬರ್ 13ರಂದು ಗೋವಾ ರಾಜ್ಯದ ಮಾಪುಸಾದಲ್ಲಿ ಜನಿಸಿದ ಮನೋಹರ್ ಪರಿಕ್ಕರ್ ಬಾಲ್ಯದಲ್ಲೇ ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಒಪ್ಪಿಕೊಂಡವರು. ಆರ್ಎಸ್ಎಸ್ ಒಡನಾಟದಿಂದ ರಾಜಕೀಯ ಪಟ್ಟುಗಳನ್ನು ರೂಢಿಸಿಕೊಂಡ ಅವರು ಬಿಜೆಪಿಯ ಸಂಪರ್ಕ ಸಾಧಿಸಿ 76ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡಿದರು. ಮನೋಹರ್ ಪರಿಕ್ಕರ್ ಅವರು 1990ರ ದಶಕದಲ್ಲಿ ರಾಮ ಜನ್ಮಭೂಮಿ ಚಳವಳಿ ನಡೆದಾಗ ಗೋವಾದಿಂದ ಹೋರಾಟವನ್ನ ಸಂಘಟಿಸಿದ್ದವರು ಇದೇ ಪ್ರಖರ ಹಿಂದುತ್ವವಾದಿ. ರಾಮ ಜನ್ಮಭೂಮಿ ವಿಚಾರದಲ್ಲಿ ಎದ್ದ ಅಲೆ ಮುಂದೆ ಬಿಜೆಪಿ ಟಿಕೆಟ್ ಪಡೆದು ಗೋವಾ ವಿಧಾನಸಭೆಗೆ 1994ರಲ್ಲಿ ಆಯ್ಕೆಯಾಗ್ತಾರೆ. ಆವತ್ತಿಗೆ ಗೋವಾ ವಿಧಾನಸಭೆಗೆ ಕೇವಲ ನಾಲ್ವರು ಬಿಜೆಪಿ ಶಾಸಕರು ಆಯ್ಕೆಯಾಗಿದ್ರಷ್ಟೇ. ಮುಂದೆ 1999ರಲ್ಲಿ ವಿರೋಧ ಪಕ್ಷದ ನಾಯಕರಾಗುವ ಪರಿಕ್ಕರ್ 2000ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದರು. ಆ ನಂತರ 2002, 2005 ಹಾಗೂ 2017ರಲ್ಲಿ ಮುಖ್ಯಮಂತ್ರಿಯಾಗುವ ಮೂಲಕ ನಾಲ್ಕು ಬಾರಿ ಗೋವಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಷ್ಟೇ ಅಲ್ಲ, ಗೋವಾ ಪಾಲಿನ ರಿಯಲ್ ಟ್ರಬಲ್ ಶೂಟರ್ ಅನಿಸಿಕೊಳ್ತಾರೆ. 2017ರ ಗೋವಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 40 ಸ್ಥಾನಗಳ ಪೈಕಿ ಕೇವಲ 13 ಸ್ಥಾನ ಗೆದ್ದಿತ್ತು. 19 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದ ಕಾಂಗ್ರೆಸ್ ಸರ್ಕಾರ ರಚಿಸೋಕೆ ಕಾರ್ಯತಂತ್ರ ರೂಪಿಸಿತ್ತು. ಆಗ ಕೇಂದ್ರ ರಕ್ಷಣಾ ಸಚಿವರಾಗಿದ್ದ ಮನೋಹರ್ ಪರಿಕ್ಕರ್ ಗೋವಾ ರಾಜ್ಯಕ್ಕೆ ಮರಳಿ ಮ್ಯಾಜಿಕ್ ಮಾಡಿಬಿಡ್ತಾರೆ. ಮನೋಹರ್ ಪರಿಕ್ಕರ್ ಗೋವಾಕ್ಕೆ ಮರಳ್ತಾ ಇದ್ದಂತೆ ಸ್ಥಳೀಯ ಪಕ್ಷಗಳೆಲ್ಲ ಬಿಜೆಪಿಯತ್ತ ಮುಖ ಮಾಡ್ತವೆ. ಆ ಮೂಲಕ ಮನೋಹರ್ ಪರಿಕ್ಕರ್ ಅವರು 4ನೇ ಬಾರಿ ಸಿಎಂ ಆಗ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಹಿಂದಿನ ಮಾಸ್ಟರ್ ಮೈಂಡ್ ಮನೋಹರ್ ಪರಿಕ್ಕರ್. ಮನೋಹರ್ ಪರಿಕ್ಕರ್ ಕೇಂದ್ರ ರಕ್ಷಣಾ ಸಚಿವರಾಗಿದ್ದಾಗಲೇ ಭಾರತದ ಉರಿ ಸೇನಾ ನೆಲೆಯ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಪಾಕಿಸ್ತಾನದ ಗಡಿ ದಾಟಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ರು. ಭಾರತೀಯ ಸೇನೆಯ ಆ ನಿರ್ಧಾರದ ಹಿಂದೆ ಇದ್ದವರು ಇದೇ ಮನೋಹರ್ ಪರಿಕ್ಕರ್. ವಿಪಕ್ಷ ನಾಯಕನಾಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ದಶಕಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿದ್ದ ಮನೋಹರ್ ಪರಿಕ್ಕರ್ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ನಿಂದ ಬಳಲಿದ್ದ ಅವರು ದೆಹಲಿಯ ಲೀಲಾವತಿ ಏಮ್ಸ್ ಹಾಗೂ ಅಮೆರಿಕದ ಅತ್ಯುನ್ನತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರು. ಅನಾರೋಗ್ಯದಲ್ಲೂ ಅವರು ಕರ್ತವ್ಯವನ್ನ ಮರೆಯಲಿಲ್ಲ. ಕೃತಕ ಆಮ್ಲಜನಕದ ಸಹಾಯದಿಂದ ಕಡೆಯ ದಿನದವರೆಗೂ ಕಾರ್ಯನಿರ್ವಹಿಸಿದ್ರು. ಇತ್ತೀಚೆಗಷ್ಟೇ ಮಾಂಡವಿ ಸೇತುವೆಯನ್ನ ಉದ್ಘಾಟಿಸಿದ್ದ ಅವರು ಹೌ ಇಸ್ ದಿ ಜೋಶ್ ಎನ್ನುವ ಮೂಲಕ ಜನರನ್ನ ಹುರಿದುಂಬಿಸಿದ್ರು. ತಮ್ಮೊಳಗಿನ ಚೈತನ್ಯದ ಜೀವಸೆಲೆ ಯಾವತ್ತಿಗೂ ಬತ್ತಿ ಹೋಗುವುದಿಲ್ಲ ಅನ್ನೋದನ್ನ ಸಾಬೀತುಗೊಳಿಸಿದ್ರು. ರಾಜಕೀಯ ಬದುಕಿನಲ್ಲಿ ದೇಶದ ಬಹುದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ರು ಪರಿಕ್ಕರ್ ಯಾವತ್ತೂ ಐಷಾರಾಮಿ ಜೀವನಕ್ಕೆ ಮೊರೆ ಹೋಗಲಿಲ್ಲ. ಕುಟುಂಬ ರಾಜಕಾರಣವನ್ನ ಮಾಡಲಿಲ್ಲ. ತಮ್ಮ ಪುತ್ರನನ್ನ ರಾಜಕೀಯದಿಂದ ದೂರವೇ ಉಳಿಸಿದ್ರು. ನಿಜ ಹೇಳಬೇಕು ಅಂದ್ರೆ ಗೋವಾ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಮನೋಹರ್ ಪರಿಕ್ಕರ್ ಅವರು ರಾಜಕೀಯವನ್ನ ಅಧಿಕಾರದ ಲಾಲಸೆಗೆ
ಬಳಸಿಕೊಂಡವರಿಯಲ್ಲ. ಅವರು ಕೇವಲ ಅಭಿವೃದ್ಧಿ ಹಾಗೂ ದೇಶವನ್ನ ಕಟ್ಟುವ ಕೆಲಸಕ್ಕೆ ಮಾತ್ರವೇ ರಾಜಕೀಯ ಮಾಡಿದ ಮಹಾನ್ ನಾಯಕ. ಇದೇ ಕಾರಣಕ್ಕೆ ಭವಿಷ್ಯದ ರಾಜಕಾರಣಿಗಳಿಗೆ ನಿಜವಾದ ಸ್ಫೂರ್ತಿ ಅನಿಸಿಕೊಳ್ತಾರೆ ಮನೋಹರ್ ಪರಿಕರ್.